ಏನ್ ಹಾಕೋ ಸರ್, ನಾನು ಚಿಕ್ಕ ವಯಸ್ಸಿಂದ ಓದಿದ್ದು ಗವರ್ಮೆಂಟ್ ಸ್ಕೂಲ್ ಅಲ್ಲೇ, ಹಾಗೆಲ್ಲ ಏನು ಫೀಸ್ ಇರ್ಲಿಲ್ಲ. ಬಟ್ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಬಟ್ ನಮ್ಮನೇಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ಸಕ್ ಆಗ್ಲಿಲ್ಲ. ಆದ್ರೆ ಫಿಫ್ತ್ ಅಲ್ಲಿ ನಮಗೆ ಹೊಸ ಸ್ಕೀಮ್, ಗವರ್ಮೆಂಟ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ಬೋದು ಅಂತ ಹೊಸ ಸ್ಕೀಮ್ ತಂತು. ಅದ್ರಿಂದ ನಾನು ಫಿಫ್ತ್ ಇಂದ ಸೆವೆಂತ್ ವರೆಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದೋ ಅಪರ್ಚುನಿಟಿ ಸಿಕ್ತು. ಬಟ್ ನನಗೆ ಅದೇ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಮತ್ತೆ ನಾನು ಗವರ್ಮೆಂಟ್ ಹೈಸ್ಕೂಲಿಗೆ ಸೇರ್ಕೊಂಡೆ, ಅದು ಕನ್ನಡ ಮೀಡಿಯಂ. ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲ ಸರ್ಗಳು. ಮತ್ತೆ ಅಲ್ಲೂ ಗುಡ್ ಪರ್ಸೆಂಟೇಜ್ ತಗೊಂಡೆ, 80% ತಗೊಂಡಿದ್ದೀನಿ. ಇನ್ನು ಮುಂದೆ ತುಂಬಾ ಸ್ಟಡಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ಮಪ್ಪ ಕೂಲಿ ಕೆಲಸ ಮಾಡ್ತಾರೆ. ನಾವು 4 ಜನ ಹೆಣ್ಮಕ್ಳು, ತುಂಬಾನೇ ಕಷ್ಟಪಟ್ಟು ನಮ್ಮನ್ನ ಸಾಕ್ತಾ ಇದ್ದಾರೆ. ಇಬ್ಬರಿಗೆ ಕಷ್ಟಪಟ್ಟು ಮದ್ವೆ ಮಾಡಿದ್ದಾರೆ. ನಮ್ಮ ಅಕ್ಕಂಗೂ ಕೂಡ, ನಮ್ಮ ಅಕ್ಕ ಬಿಕಾಂ ಓದಿದ್ದಾರೆ, ಓದೋದು ತುಂಬ ಮನೇಲಿ ಎನ್ಕರೇಜ್ ಮಾಡ್ತಾರೆ. ಬಡಿಸ್ತಾನ ಇದ್ರು ತುಂಬಾನೇ ಎನ್ಕರೇಜ್ ಮಾಡ್ತಿದ್ದಾರೆ. ನಮ್ಮ ಅಕ್ಕನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ, ಆದರೆ ಯಾವುದೇ ಜಾಬ್ ಸಿಗ್ತಾ ಇಲ್ಲ. ಆದರೆ ನಾನು ತುಂಬಾನೇ ಚೆನ್ನಾಗಿ ಓದಿ ಒಳ್ಳೆ ಗೌರ್ಮೆಂಟ್ ಜಾಬಿಗೆ ಸೇರ್ಕೊಂಡು ನಮ್ಮಪ್ಪ ತುಂಬ ಕಷ್ಟಪಡ್ತಿದ್ದಾರೆ. ಅವರಿಗೆ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನನ್ನ ಸ್ಟಡೀಸಿಗೆ ಫಸ್ಟ್ ಪಿಯೂನಲ್ಲಿ ನನಗೆ ಟೆಕ್ಸ್ಟ್ ಬುಕ್ ತಗೊಳಕ್ಕಾಗಲಿಲ್ಲ, ಆದರೂ ಕೂಡ ನಾನು ಸೆಕೆಂಡ್ ಪಿಯೂನಲ್ಲಿ ಸ್ಕೋರ್ ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೆ ನಮ್ಮ ಸ್ಕಾಲರ್ಶಿಪ್ ಕೊಟ್ಟು ಟೆಕ್ಸ್ಟ್ ಬುಕ್ನೆಲ್ಲ ಕೊಡಿಸ್ತಿದ್ದಾರೆ. ನಿಜವಾಗ್ಲೂ ನನ್ನ ಪೇರೆಂಟ್ಸಿಗೆ ಮಾತ್ರ ನಾನು ಇದು ಮಾಡೋಕ್ಕೆ ಇಷ್ಟಪಡಲ್ಲ, ಪ್ರೇರಣಾ ಸಂಸ್ಥೆಗೂ ನಾನು ಅವರಿಂದ ಸ್ಕಾಲರ್ಶಿಪ್ ತಗೊಂಡು ಅವರಿಗೂ ಒಂದು ಗುಡ್ ನೇಮ್, ಅವ್ರು ನನಗೆ ಸ್ಕಾಲರ್ಶಿಪ್ ಕೊಟ್ಟು ಇಂಥ ಸ್ಟೂಡೆಂಟ್ ನಮ್ಮ ಹತ್ರ ಸ್ಕಾಲರ್ಶಿಪ್ ಪಡ್ಕೊಂಡು ಈ ಸ್ಟೇಜಲ್ಲಿ ಇದಾರಲ್ಲ ಅನ್ನೋ ಮಟ್ಟಕ್ಕೆ ನಾನು ಅಷ್ಟು ಚೆನ್ನಾಗಿ ಓದಿ ಅವರಿಗೂ ಕೂಡ ಒಳ್ಳೆ ಹೆಸರು ತರ್ತೀನಿ. ತುಂಬ ಥ್ಯಾಂಕ್ಸ್ ನನಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಕ್ಕೆ, ನಿಮ್ಮಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ. ಅದನ್ನು ನಾನು ಕೂಡ ಓದಿ ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ನಾನು ನನ್ನ ಕೈಲಿ ಆದಷ್ಟು 4 ಜನಕ್ಕೆ ಸಹಾಯ ಮಾಡೋದಕ್ಕೆ ಇಷ್ಟಪಡ್ತೀನಿ.